ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ಸುವರ್ಣ ಚಾತುರ್ಮಾಸ 2016 ಮಂಗಳೂರು ಈ ಸಂಸ್ಥಾನ ಗೋಕರ್ಣ ಪರ್ತಗಲ ಜೀವೋತ್ ಮಠಾಧೀಶ ಪರಮಪೂಜ್ಯ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಸ್ವಾಮಿಯಾನೆ ಸುವರ್ಣ ಚಾತುರ್ಮಾಸ ಮಂಗಳೂರು ಅಂತ ಗೋಕರ್ಣ ಮಠ ಅಂತೂ ಸ್ಪಂದನ ವೀಕ್ಷಕ ಬಂದಾಗ ಹಾವ ಕುಂಬಳೆ ನರಸಿಂಹಪ್ರಭು ಆಯ ಚಾತುರ್ಮಾಸ ಕಮಿಟಿದ ಕಾರ್ಯದರ್ಶಿ ತುಂಬ ಪ್ರತ್ಯೇಕ ಸ್ವಾಗತ ಕರ್ತಾಚಿ ಆಯ್ಚುವ ಮಹತ್ವ ದಿವಸ ಯಾವ ಮಹತ್ವ ಕಾರ್ಯಕ್ರಮ ಪ್ರತ್ಯೇಕ ಪೊಳಯ ಅಜ ಯಾಕೆ ಸುವರ್ಣ ಅವಕಾಶ ಅಂಕ ಮೇಳ ಚಂದಾರಿ ಕಾರ್ಯಕ್ರಮ ಪೂರ್ಣನು ಅದಕ್ಕೆ ಆಮೆ ಪಾವಂಜಾವ್ಯ ಮೋಣ ತುಂಬ ಸಂಕಾಚಿ ಎರಡನೇ ದೀಪ ಹಚ್ಚಿದಾಗ ಎರಡೂ ದೀಪಗಳು ಸಮವಾಗಿ ಉರಿತವೆ ಹೇಗೋ ಅದೇ ರೀತಿಯಲ್ಲಿ ದೇವರ ಮೂಲ ರೂಪ ಏನಿದೆ ಅಲ್ಲಿಂದ ಕೆಳಗೆ ಇಳಿದು ಬರುವಂತಹ ಅವತಾರ ರೂಪಗಳು ಏನಿವೆ ಇವುಗಳು ಎರಡೂ ಕೂಡ ಅತ್ಯಂತ ಸಮವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂಥವು ಇದನ್ನು ನಾವು ತಿಳ್ಕೊಳ್ಬೇಕಾದ ಅಂಶ ಮೂಲ ರೂಪದಲ್ಲಿ ಮಹಾವಿಷ್ಣು ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅದೇ ಸಾಮರ್ಥ್ಯ ಅವತಾರ ರೂಪಗಳಾದಂತಹ ರಾಮ ಕೃಷ್ಣ ವೇದವ್ಯಾಸ ಇತ್ಯಾದಿ ಎಲ್ಲಾ ರೂಪಗಳಲ್ಲಿದೆ ದೇವರ ರೂಪಗಳಲ್ಲಿ ಮಾತ್ರ ಲಕ್ಷ್ಮಿಯ ರೂಪದಲ್ಲಿಯೂ ಅದು ಒಂದೇ ರೀತಿ ಆದರೆ ಲಕ್ಷ್ಮಿಯ ನಂತರ ಉತ್ತಮ ಪುರುಷಸ್ವನ್ಯ ಪರಮಾತ್ಮೇತ್ಯುದಾಹೃತ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಚತೆ ಅಂತ ಇರೋದು ಇಡೀ ಪ್ರಪಂಚವನ್ನೇ ಎರಡು ಭಾಗ ಮಾತ್ರ ಮಾಡಿ ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಒಂದು ಕ್ಷರ ಭಾಗ ಒಂದು ಅಕ್ಷರ ಭಾಗ ಅಂತ ಮಾಡಿಬಿಟ್ರೆ ಕ್ಷರಭಾಗದಲ್ಲಿ ಯಾರೆಲ್ಲ ಕೇಳಿದರೆ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತ ನಾವು ಏನು ಹೇಳ್ತೇವೆ ಆ ದೇವತೆಯಿಂದ ಆರಂಭ ಮಾಡಿಕೊಂಡು ತೃಣ ಪರ್ಯಂತ ಚಿಕ್ಕ ಚಿಕ್ಕ ತೃಣ ಪಿಪೀಲಿಕ ಅಂದರೆ ಅಚ್ಚಾತಿ ಇರುವೆ ಏನಿದೆ ಅಲ್ಲಿಯ ತನಕ ಏನು ನಾವು ಜೀವರು ಅಂತ ಪ್ರಯೋಗ ಮಾಡುತ್ತೇವೆ ಅವರೆಲ್ಲರೂ ಸೇರ್ತಾರೆ ನಡುವೆ ನಾವು ಇದ್ದೇವೆ ಜೀವರು ಅಂದರೆ ಇವರೆಲ್ಲರೂ ಆಯ್ತು ಕೇವಲ ಜೀವರು ಅಂತಲ್ಲ ಇವರಿಗೊಂದು ವಿಶೇಷವಾದ ಹೆಸರಿದೆ ಕ್ಷರರು ಅಂತ ಕ್ಷರ ಪುರುಷರು ಅಂತ ಇವರಿಗೆ ಹೆಸರು ನಮಗೆಲ್ಲ ಹೆಸರು ಕ್ಷರರು ಅಂತ ಯಾಕೆ ಕೇಳಿದರೆ ಶರೀರ ಕ್ಷರಣ ಕ್ಷರಾಹ ನಾವೆಲ್ಲರೂ ಒಂದು ದಿವಸ ಈ ದೇಹದಿಂದ ಜೀವ ಹೊರಟು ಹೋಗ್ಲಿಕ್ಕಿದೆ ಆದ್ರಿಂದ ನಮಗೆಲ್ಲ ಜೀವರು ಅಂತಲೇ ಕರೆಯೋದು ಅರ್ಥಾತ್ ಕ್ಷರ ಜೀವರು ಅಂತಲೇ ಕರೆಯೋದು ಆದ್ರೆ ದೇವರ ವಿಷಯ ಹಾಗಲ್ಲ ಅವನಿಂದ ಅವ ಯಾವಾಗಲೂ ಅವನಿಗೆ ಬೇರೆ ಶರೀರ ಅಂತ ಇಲ್ಲ ಅವಿಭಕ್ತಂಚ ಭೂತೇಶು ವಿಭಕ್ತಮಿವಚ ಸ್ಥಿತಂ ಭೂತ ಭಕ್ತೃಜ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ದೇವರ ಸ್ವರೂಪ ಅದು ಹೇಗಿದೆ ಅಂತ ಕೇಳಿದ್ರೆ ಎಲ್ಲಾ ಕಡೆ ಇದೆ ಯಾವುದನ್ನು ಹಚ್ಚಿಕೊಂಡಿಲ್ಲ ಅಂತಹ ರೂಪ ಅದು ದೇವರದ್ದು ಅಂತ ಹೇಳ್ತಾರೆ ಆದ್ರಿಂದ ನಮ್ಮ ಹಾಗೆ ನಾಶವುಳ್ಳ ಶರೀರ ದೇವರದ್ದಲ್ಲ ಅವನ ಶರೀರ ಸಚ್ಚಿದಾನಂದ ಆತ್ಮೇತಿ ಅಂದ್ರೆ ಪೂರ್ಣ ಜ್ಞಾನಾನಂದಾತ್ಮಕವಾದ ಶರೀರ ಲಕ್ಷ್ಮಿಯದ್ದು ಕೂಡ ಹಾಗೆ ಅದರಲ್ಲಿ ನಾಶ ಇಲ್ಲದವರು ಅಂದ್ರೆ ಇಬ್ರು ಮಾತ್ರ ಒಂದು ದೇವರು ಒಂದು ಲಕ್ಷ್ಮೀದೇವಿ ಉಳಿದ ದೇವತೆಗಳೆಲ್ಲ ಪ್ರಳಯ ಕಾಲದ ತನಕ ಇರ್ತಾರೆ ಪ್ರಳಯ ಕಾಲ ಆಗುವಾಗ ಅವರೆಲ್ಲ ನಾಶ ಆಗ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ನಾಶ ಇದೆ ಮತ್ತೆ ಪುನಃ ನಮಗೆಲ್ಲ ನಾಶ ಈ ದೇಹದಿಂದ ಬಿಡುಗಡೆಯನ್ನು ನಾವು ಹೊಂತೇವೆ ಇದು ಒಂದು ರೀತಿಯ ನಾಶ ಈ ದೇಹದಿಂದ ಬಿಡುಗಡೆ ಆದ ಕೂಡಲೇ ಜೀವನಿಗೆ ಮತ್ತೆ ಬೇರೆ ದೇಹ ಇಲ್ಲ ಅಂತ ತಿಳ್ಕೊಳ್ಬೇಡಿ ಅನಿರುದ್ಧ ದೇಹ ಅಂತ ಇದೆ ಆ ಅನಿರುದ್ಧ ದೇಹ ಹೋದ್ರೂ ಇನ್ನು ಬೇರೆ ದೇಹ ಇಲ್ಲ ಅಂತ ತಿಳ್ಕೊಳ್ಬೇಡಿ ಲಿಂಗ ದೇಹ ಇದೆ ಕೊನೆಯಲ್ಲಿ ಮೋಕ್ಷ ಅಥವಾ ಅಂಧಂತಮಸ್ಸು ಅಂದ್ರೆ ಈ ಲಿಂಗ ದೇಹ ಭಂಗ ಆಗುವಂತಹ ಏನು ವಿಷಯ ಇದೆ ಸ್ವರೂಪ ದೇಹವನ್ನು ಹೊಂದೋದಿದೆ ಇದು ಮೋಕ್ಷ ಅಥವಾ ಅಂಧಂತಮಸ್ಸು ಅಂತ ಈ ಜೀವನ ವ್ಯವಸ್ಥೆ ಹೀಗಿದೆ ಅಂದ್ರೆ ದೇವತೆಗಳಿಗೂ ಕೂಡ ನಾಶದ ವ್ಯವಸ್ಥೆ ಇದೆ ಅಂದ್ರೆ ಪ್ರಳಯ ಕಾಲದಲ್ಲಿ ಅದೊಂದು ಬೇರೆ ರೀತಿಯಾಗಿದೆ ಕೊನೆಯ ತನಕ ಇರುವವ ಅಂದ್ರೆ ಅದು ದೇವರು ಮಾತ್ರ ಅಂತ ಅಂದ್ರೆ ದೇವರ ಸ್ವರೂಪ ಹೀಗಿದೆ ದೇವತೆಗಳು ದೇವರು ಇಬ್ರೂ ಕೂಡ ಇಳಿದು ಬರೋದಿದೆ ನಮಗೂ ದೇವತೆಗಳಿಗೂ ಎಲ್ಲಿ ವ್ಯತ್ಯಾಸ ಕೇಳಿದ್ರೆ ನಾವು ಜೀವರೇ ದೇವರು ದೇವತೆಗಳೂ ಜೀವರೇ
ಆದರೆ ನಮಗೆ ದೇವತೆಗಳಿಗೆ ಏನು ವ್ಯತ್ಯಾಸಗಳಿದೆ? ಪಂಚಭೂತಗಳಲ್ಲಿ ತೇಜೀಯಸ್ಸಾದ ಶರೀರ ದೇವತೆಗಳದ್ದು, ನಮ್ಮದು ಪಾರ್ಥಿವ ಶರೀರ ಅಂತ ಕರೆಯೋದು ಇದಕ್ಕೆ. ಇದರಲ್ಲಿ ಪೃಥಿವಿ, ಅಪ್ ತೇಜು, ವಾಯು, ಆಕಾಶ ಅಂತ ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ಪೃಥ್ವಿಯ ಅಂಶ ಜಾಸ್ತಿ ಇರುವುದು ನಮ್ಮ ಶರೀರ. ಅದಕ್ಕೋಸ್ಕರವೇ ನಾವು ಕೆಲಸ ಮಾಡಲಿ ಮಾಡದೇ ಇರಲಿ, ಕೆಲವು ಬಾರಿ ಹೆಚ್ಚಿನ ಬಾರಿ ನಮಗೆ ಬೆವರುತ್ತದೆ. ಬೆವರುವಾಗ ವಾಸನೆ ಇರ್ತದೆ, ಮಣ್ಣು ಬರ್ತದೆ. ಮಣ್ಣಿನಲ್ಲಿ ನಾವು ಹೊರಳಬೇಕು ಅಂತ ಇಲ್ಲ, ದೇಹದಲ್ಲಿ ಮಣ್ಣು ತನ್ನಿಂದ ತಾನೇ ಆಗ್ತದೆ. ಅಂದ್ರೆ ಪೃಥ್ವೀಭೂತವಾದ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಇರೋದ್ರಿಂದ ಇದನ್ನು ಪಾರ್ಥಿವ ಶರೀರ ಅಂತ ಕರೀತೇವೆ. ಅದೇ ಮೀನಿನ ದೇಹ ಇದೆ, ಇದರ ಜಲೀಯ ಶರೀರ ಅವುಗಳು. ಆ ಜಲದಿಂದ ಹೊರತು ಈಚೆ ಕಡೆ ಬಂದರೆ ಅವುಗಳು ಸತ್ತು ಹೋಗ್ತವೆ, ಬದುಕುವ ಶಕ್ತಿ ಅವುಗಳಿಗೆ ಇರೋದಿಲ್ಲ. ಇನ್ನು ಅದರಲ್ಲಿ ತೇಜೀಯಸ್ಸಾದ ಶರೀರ, ತೇಜೋಮಯವಾದ ಶರೀರ, ಇದು ದೇವತೆಗಳದ್ದು. ಆದ್ದರಿಂದ ದೇವತೆಗಳು ಜೀವರೇ, ಆದರೆ ಅವರ ಶರೀರ ಅದು ತೇಜೋಮಯವಾದಂತಹ ಶರೀರಗಳು, ತೇಜೀಯಸ್ಸಾದಂತಹ ಶರೀರಗಳು. ಅವರಿಗೆ ಇನ್ನೊಂದು ದೊಡ್ಡ ಯೋಗ್ಯತೆ ಇದೆ ಏನು ಕೇಳಿದರೆ, ಸಾಂಶರು. ದೇವತೆಗಳು ಮೇಲೆ ಇದ್ದ ಹಾಗೆ ಕೆಳಗೆ ಇನ್ನೊಂದು ಶರೀರ ಧಾರಣೆಯನ್ನು ಮಾಡಿಕೊಂಡು ಇಲ್ಲಿಗೆ ಬರಬಹುದು, ಆ ಯೋಗ್ಯತೆ ಅವರಲ್ಲಿದೆ. ಆದ್ರಿಂದ ಅವರು ಸಾಂಶರು ಅಂತ ಅವರನ್ನು ಕರೀತೇವೆ. ಅದರಲ್ಲಿ ಪುನಃ ನಿರಂಶರು ಅಂತ ಕೆಳಗಿನ ಅಂಶ ಇದೆ. ಅಂತೂ ಸಾಂಶ ದೇವತೆಗಳಿದ್ದಾರೆ. ಇವರು ಇಳಿದು ಬಂದದ್ದು ಈ ರಾಮಾಯಣ ಕಾಲದಲ್ಲಿ ಕಪಿಗಳಾಗಿ. ಏನು ನಾವು ನೀಲ ಅಗ್ನಿಯೇ ಏನಲಾಗಿ ಬಂದ, ಚಂದ್ರ ಅಂಗದನಾಗಿ ಬಂದ, ಮತ್ತೆ ಇಂದ್ರ ವಾಲಿಯಾಗಿ ಬಂದ, ಸೂರ್ಯ ಸುಗ್ರೀವನಾಗಿ ಬಂದ, ವಾಯುದೇವರು ಹನುಮಂತನಾಗಿ ಬಂದರು. ಈ ರೀತಿಯಾಗಿ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ರೂಪವನ್ನು ಧಾರಣೆ ಮಾಡಿಕೊಂಡು ರಾಮಾಯಣ ಕಾಲದಲ್ಲಿ ಕೆಳಗೆ ಇಳಿದು ಬಂದರು. ಇದು ಅವರ ಯೋಗ್ಯತೆ. ಕೆಳಗೆ ಇಳಿದು ಬಂದ ಕೂಡಲೇ ಮೇಲೆ ದೇವತಾಲೋಕದಲ್ಲಿರುವಂತಹ ಅಗ್ನಿ ಇಲ್ಲ ಅಂತ ಆಗೋದಿಲ್ಲ. ಈ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಅವನಿರ್ತಾನೆ, ಯಾಕೆ ಅವರಿಗೆ ಆ ಯೋಗ್ಯತೆ ಇದೆ. ಸಾಂಶರವರು ತಮ್ಮ ಶರೀರದ ಅಂಶಗಳಿಂದಲೇ ಇನ್ನೊಂದು ಶರೀರವನ್ನು ಸೃಷ್ಟಿ ಮಾಡುವ ಯೋಗ್ಯತೆ ಉಳ್ಳವರು ದೇವತೆಗಳು. ಆದ್ರಿಂದಲೇ ಅವರು ಬರುವ ಹಾಗೆ ಆಯ್ತು. ನಮ್ಮದ್ರಲ್ಲಿ ನಾನು ಈಗ ಮಂಗಳೂರಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಎಲ್ಲೋ ಇಲ್ಲ ಅಂತಲೇ ಅರ್ಥ. ಏಕಕಾಲದಲ್ಲಿ ನಾವು ಎರಡು ಕಡೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಜೀವರು, ಮನುಷ್ಯರು, ಅರ್ಥಾತ್ ಮನುಷ್ಯರು. ನಮಗೆ ಏಕಕಾಲದಲ್ಲಿ ತುಂಬಾ ಕಡೆ ಇರುವ ಶಕ್ತಿ ಇಲ್ಲ. ಮನುಷ್ಯೋತ್ತಮರ ಕಥೆ ಬೇರೆ, ಸಾಮಾನ್ಯ ಮನುಷ್ಯರ ಕಥೆ ಹೀಗೆ. ಏಕಕಾಲದಲ್ಲಿ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಅವರು ಇರೋದಿಲ್ಲ. ದೇವತೆಗಳು ಹಾಗಲ್ಲ. ಏಕಕಾಲದಲ್ಲಿ ಇದ್ದ ಹಾಗೆ, ಒಬ್ರು ಇದ್ದ ಹಾಗೆ, ಅವರ ಆ ಮೂಲ ರೂಪದಿಂದಾಗಿ ಬೇರೆ ಬೇರೆ ರೂಪಗಳು ಬರಬಹುದು. ಉದಾಹರಣೆಗೆ ರಾಮಾಯಣ ಕಾಲದಲ್ಲೂ ಬೇಕಾದಷ್ಟು ಇವೆ. ಮಹಾಭಾರತ ಕಾಲದಲ್ಲೂ ನಾವು ನೋಡಬಹುದು, ಅಶ್ವತ್ಥಾಮರಾಗಿ ರುದ್ರದೇವರು ಬಂದರು, ಶುಕಾಚಾರ್ಯರಾಗಿ ರುದ್ರದೇವರು ಬಂದರು, ದೂರ್ವಾಸರಾಗಿಯೂ ರುದ್ರದೇವರು ಬಂದರು. ಮೂರು ಕೂಡ ರುದ್ರದೇವರ ರೂಪಗಳೇ. ಅಶ್ವತ್ಥಾಮರಾಗಿ ಶುಕಾಚಾರ್ಯರಾಗಿ ಬಂದು ಅಶ್ವತ್ಥಾಮರಾಗಿ ಬಂದು ಪರೀಕ್ಷಿತನನ್ನು ಕೊಲ್ಲಿಕ್ಕೆ ನೋಡಿದರು. ಅದೇ ರುದ್ರದೇವರು ಮತ್ತೆ ಪುನಃ ಶುಕಾಚಾರ್ಯರಾಗಿ ಬಂದು ಅದೇ ಪರೀಕ್ಷಿತನ ಉದ್ಧಾರ ಮಾಡಿದ್ರು ಏಳು ದಿವಸಗಳಲ್ಲಿ ಭಾಗವತವನ್ನು ಹೇಳುವ ಮುಖಾಂತರ. ಅಂದ್ರೆ ದೇವತೆಗಳ ಕಥೆ, ದೇವತೆಗಳ ಒಂದು ಸ್ವರೂಪ, ದೇವತೆಗಳ ಒಂದು ಘಟನೆಗಳು, ಅವರು ನಡೆಸುವಂತಹ ಒಂದು ಘಟನೆಗಳು, ಇದು ಅಚಿಂತ್ಯ ಆಗಿರ್ತದೆ. ನಮ್ಗೆ ಅಚಿಂತ್ಯ, ಆದರೆ ದೇವರಿಗೆ ಅದು ಚಿಂತ್ಯವೇ? ಅವರು ದೇವರಿಗೆ ಗೊತ್ತೇ, ದೇವರ ಆಜ್ಞಾಪೂರ್ವಕವಾಗಿಯೇ ದೇವತೆಗಳು ಇಳಿದು ಬರುವಂತಹ ಅಂಶಗಳು ಮೊದಲೇ ಗೊತ್ತಿರ್ತದೆ ಹೇಗೆ ಮಾಡಬೇಕು ಅಂತ. ಈಗ ಒಬ್ಬ ನಾಟಕ ಮಾಡುವವ ಈ ಪಾತ್ರಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ಅಂದ್ರೆ ಒಂದು ಹಂಚಿಕೆಯನ್ನು ಮಾಡಿರ್ತಾರೆ. ನೀನು ಈ ಪಾತ್ರವನ್ನು ಮಾಡು, ನೀನು ಕೃಷ್ಣನ ಪಾತ್ರವನ್ನು ಮಾಡು, ನೀನು ದುರ್ಯೋಧನನ ಪಾತ್ರವನ್ನು ಮಾಡು, ನೀನು ಧರ್ಮರಾಯನ ಪಾತ್ರವನ್ನು ಮಾಡು, ಹೀಗೆ ಪಾತ್ರವನ್ನು ಹಂಚಿ ಬಿಟ್ಟಿರ್ತಾರೆ. ನಾಟಕದ ಸಂದರ್ಭದಲ್ಲಿ ಅವರವರು ಆಯಾಯ ಪಾತ್ರಗಳನ್ನು ಮಾಡಿಯೇ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಭೆಯಲ್ಲಿ ಅವನು ಕೃಷ್ಣನನ್ನು ಕೃಷ್ಣ ಅಂತಲೇ ಕರೀತಾನೆ. ಕೃಷ್ಣನನ್ನು ಅವನ ಹೆಸರು ಏನೋ ಒಂದು ಇದೆ ಅಂತ ಹೇಳಿಕೊಂಡು ಮಹೇಂದ್ರ ಮಹೇಂದ್ರ ಅಂತ ಕರೆಯೋದಿಲ್ಲ. ನಾಟಕದಲ್ಲಿ ಯಾವ ಪಾತ್ರ ಇದೆ ಆ ಪಾತ್ರದಿಂದಲೇ ಅವನ ಹೆಸರನ್ನು ಸೂಚಿಸುವಂಥದ್ದು. ದೇವತೆಗಳು ದೇವರು ಬರುವಾಗಲೂ ಹಾಗೇನೆ, ಅವರಿಗೆ ಗೊತ್ತಿರ್ತದೆ. ವಸ್ತುತಃ ದೇವರಿಗೆ ನಾಟಕ ಆಡುವಾಗ ಗೊತ್ತಿರ್ತದೆ, ವಾಲಿ ಇಂದ್ರ ಅಂತ ಗೊತ್ತಿದೆ ರಾಮದೇವರಿಗೆ, ಗೊತ್ತಿದೆ ವಾಲಿ ಇಂದ್ರ ಅಂತ. ಆದರೆ ಕಲಿಯುವಾಗ ನೋಡು, ಸುಗ್ರೀವನ ಹತ್ರ ಹೇಳುವಾಗ ನೋಡು, ವಾಲಿ ನಿನ್ನ ಅಣ್ಣ, ನೀವು ಹಾಗೆ ಜಗಳ ಮಾಡಿಕೊಳ್ಳಬಾರದು ಅಂತ ಸುಗ್ರೀವನಿಗೆ ಹೇಳ್ತಾನೆ, ಬುದ್ಧಿಮಾತು ಹೇಳ್ತಾನೆ. ಯಾಕೆ ವಾಲಿ ನಾಟಕ ಮಾಡಲಿಕ್ಕೆ ಬಂದದ್ದು ಅಂತ ದೇವರಿಗೆ ಗೊತ್ತಿಲ್ವಾ? ರಾಮದೇವರಿಗೆ ಗೊತ್ತಿಲ್ಲ, ಮರ್ತು ಹೋಗಿದೆಯಾ? ಹಾಗೇನಿಲ್ಲ, ಮರ್ತು ಹೋಗಲಿಲ್ಲ.
ಗೊತ್ತಿದೆ, ಗೊತ್ತಿದ್ರೂ ಕೂಡ ಯಾಕೆ ನಾಟಕ ಮಾಡ್ತಾರೆ ಹೇಳಿದ್ರೆ, ಪ್ರಾಪ್ತೆ ನರೇಶ ಜನನೇ ನರವತ್ ಪ್ರವೃತ್ತಿ, ಮನುಷ್ಯರಿಗೆ ತೋರಿಸ್ಬೇಕು ಹೀಗೆ ಇರ್ಬೇಕು ಅಂತ ತೋರಿಸ್ಬೇಕು. ಇಲ್ಲದಿದ್ರೆ ನಮ್ಗೆ ಹೇಗೆ ಗೊತ್ತಾಗೋದು, ಹೇಗೆ ಬದುಕಬೇಕು ಅಂತ ನಮ್ಗೆ ಗೊತ್ತಾಗೋದು ದೇವತೆಗಳ ಬದುಕಿ ತೋರಿಸಿದಾಗ ಮಾತ್ರ. ನಾವೆಲ್ಲ ನೋಡಿ, ಯಾವುದನ್ನಾದ್ರೂ ಅನುಕರಣೆ ಮಾಡಬೇಕಾದ್ರೆ, ಯಾವುದನ್ನಾದ್ರೂ ನಾವು ಅಳವಡಿಸಿಕೊಳ್ಬೇಕಾದ್ರೆ ಒಬ್ರು ಯಾರಾದ್ರೂ ಆದರ್ಶ ಬೇಕು, ಒಂದು ಮಾದರಿ ಬೇಕು. ಈ ಮಾದರಿ ಇಲ್ಲದೆ ಹೋದ್ರೆ ನಮ್ಗೆ ಹೇಗೆ ಬದುಕಬೇಕು ಅಂತ ಗೊತ್ತಾಗೋದಿಲ್ಲ. ಯಾವುದೇ ಘಟನೆ ಇರ್ಬೋದು, ದೇವರು ದೇವತೆಗಳು ಬಂದು ಭೂಮಿಯಲ್ಲಿ ತೋರಿಸಿದ ಯಾವುದೇ ಘಟನೆ ಇರ್ಬೋದು, ಆ ಘಟನೆಗಳು ಅವರಿಗೆ ಕೆಲಸ ಇಲ್ಲ ಅಂತ ಮಾಡಿದ್ದಲ್ಲ, ಅಥವಾ ಸುಮ್ಮನೆ ಒಂದು ನಾವು ಮಾಡಿದ ನಾಟಕದಂತೆಯೂ ಅಲ್ಲ. ನಾವು ನಾಟಕ ಯಾಕೆ ಮಾಡೋದು ಕೇಳಿದ್ರೆ, ಒಂದ ಹಣ ಸಿಗ್ತದೆ ಅಂತ, ಇಲ್ಲದಿದ್ರೆ ಏನೋ ಒಂದು ತೃಪ್ತಿ ಸಿಗ್ತದೆ, ನಮ್ಗೆ ಆತ್ಮಸಂತೋಷ ಸಿಗ್ತದೆ ಅಂತ ಸುಮ್ಮನೆ ನಾಟಕ ಮಾಡಿದ್ರು. ಈ ರೀತಿಯಾಗಿರ್ಬೋದು. ಆದ್ರೆ ದೇವತೆಗಳ ದೇವರ ನಾಟಕ ಅದು ಮನುಷ್ಯೋಪಕಾರಕ್ಕಾಗಿ, ಈ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಅಂದ್ರೆ ಮನುಷ್ಯರು ಹೇಗೆ ಬದುಕಬೇಕು ಅಂತ ತೋರಿಸುವುದಕ್ಕೋಸ್ಕರವೇ ದೇವತೆಗಳು ದೇವರು ಇಳಿದು ಬರೋರು. ಕೇವಲ ಅಷ್ಟೇ ಅಂತ ಕೇಳಿದ್ರೆ ಅಷ್ಟು ಮಾತ್ರ ಅಲ್ಲ, ರಕ್ಷೋವಧಾಯೈವ ನ ಕೇವಲಂ ವಿಭೋಹ, ಸಂಹಾರಕ್ಕೆ ಹೌದು, ಸಂಹಾರದೊಂದಿಗೆ ಹೇಗೆ ಪೂರ್ಣ, ಎರಡು ಕಾರಣ. ಒಂದು, ದೇವತೆಗಳ ಮನುಷ್ಯರ ಪ್ರಾರ್ಥನೆಯ ಮೇರೆಗೆ ಹೇಗೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಗಿದೆ, ಇದು ಒಂದು ಕಾರಣ. ಇನ್ನೊಂದು ಕಾರಣ ಪೂರ್ಣ, ಅದರಲ್ಲೇ ಎರಡು ಕಾರಣಗಳನ್ನು ಕೊಟ್ಟು ಬಿಡ್ತಾನೆ ಅವನು ಸೂಕ್ಷ್ಮವಾಗಿ, ಸಾಧೂನ ದುಷ್ಟಾನಾಂಚ ಅಂತ ಎರಡು ಕೂಡ. ಅಂದ್ರೆ ಸಾಧೂನ ಪರಿತ್ರಾಣಾಯ ಅಂತ ಇಟ್ಟುಕೊಳ್ಳುವಾಗ ಕೇವಲ ಪರಿತ್ರಾಣಾಯ ಅಲ್ಲ, ಅವರ ಒಂದು ಜೀವನದ ಅಳವಡಿಕೆಗೋಸ್ಕರವೂ ಕೂಡ ನಾನು ನಾಟಕವನ್ನು ಮಾಡ್ತೇನೆ ಅಂತ. ಇದು ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ಅಲ್ಲಲ್ಲಿ ದೇವತೆಗಳ ದೇವರ ಅವತಾರಗಳ ಬಗ್ಗೆ ಹೇಳಿರುವಂತಹ ವಿಷಯ. ದೇವರು ತುಂಬಾ ಅವತಾರಗಳನ್ನು ಮಾಡಿದ್ದಾನೆ, ಬೇರೆ 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 ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಂದಿದ್ದಾನೆ. ಕೇವಲ ಈ ಮಾತ್ರ ಬಂದದ್ದಲ್ಲ, ಭೂಲೋಕದಲ್ಲಿ ಮಾತ್ರ ಬಂದದ್ದಲ್ಲ, ಕೆಲವು ಅವತಾರಗಳು ಭೂಲೋಕದಲ್ಲಿ ನಡೆದೇ ಇಲ್ಲ, ಎಲ್ಲ ನಡೆದದ್ದು ಬೇರೆ ಲೋಕದಲ್ಲೇ. ಉದಾಹರಣೆಗೆ ಮತ್ಸ್ಯಾವತಾರ, ಅದು ಸೃಷ್ಟಿಕಾಲದ ಆರಂಭದಲ್ಲಿ ಹಯಗ್ರೀವ ನಾಮಕ ತಮ ನಾಮಕ, ಅವನಿಗೆ ಬೇರೆ ಬೇರೆ ಹೆಸರಿದೆ, ಅವನನ್ನು ಕೊಲ್ಲುವುದಕ್ಕೋಸ್ಕರ ಬಂದ ಆದದ್ದು ಅಂತ ಮತ್ಸ್ಯಾವತಾರ. ಅದು ಆದದ್ದಲ್ಲೇ ಮೇಲೆಯೇ ಆದದ್ದು, ಆದರೆ ಅದರ ಉಲ್ಲೇಖ ಇದೆ, ಮತ್ಸ್ಯಾವತಾರದ ಉಲ್ಲೇಖ ಇದೆ. ಹಾಗೆ ಇನ್ನೂ ಮತ್ಸ್ಯಾವತಾರ ಎರಡು ಬಾರಿ ಆಗಿದೆ, ಕೇವಲ ಮೊದಲು ಮಾತ್ರ ಅಲ್ಲ ಇನ್ನೊಂದು ಬಾರಿ ಆಗಿದೆ. ಅತ ಮೇಕ ಸ್ಥಾನ ಪ್ರಜ್ಞವನು ಮಗಿನ ಮಕ್ಷವ್ಯ ವಿಠಲ ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ವಿಠಲ ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ಸಕಲ ದೀಕ್ಷೆಗಾಗ ಆಪಾಸ ಅವನು ಕುಮಿಲಾಣ ನರಸಿಂಹಪ್ರಭು ತಮಗೆ ಸ್ವಾಗತ ಕರ್ತಾ. ಅದು ವೈವಸ್ವತ ಮನ್ವಂತರ, ಈಗ ಏನು ಏಳನೇ ಮನ್ವಂತರ ನಡೀತಾ ಇದೆ, ಇದಕ್ಕಿಂತ ಮುಂಚಿನ ಚಾಕ್ಷುಷ ಮನ್ವಂತರದ ಅಂತ್ಯದಲ್ಲಿ ಆಗದ್ದು, ಸತ್ಯವ್ರತ ರಾಜನ ಉದ್ಧಾರಕ್ಕೋಸ್ಕರ ಆಗದ್ದು, ಅದು ಇಲ್ಲೇ ಆಗ. ಹೀಗೆ ಅಂದ್ರೆ ಹದಿನಾಲ್ಕು ಮನ್ವಂತರಗಳು, ಈಗ ಏಳನೇ ಮನ್ವಂತರ ನಡೀತಾ ಇದೆ. ಸ್ವಯಂಭುವ ಸಾರೋಚಿಷ ಉತ್ತಮ ರೈವತ ತಾಪಸ ಚಾಕ್ಷುಷ ಈ ಆರು ಮನ್ವಂತರಗಳು ದಾಟಿ ಈಗ ಏಳನೇ ಮನ್ವಂತರದಲ್ಲಿ ನಾವಿದ್ದೇವೆ. ಏಳನೇ ಮನ್ವಂತರದಲ್ಲಿಯೂ ಇಪ್ಪತ್ತೆಂಟನೆಯ ಯುಗಚಕ್ರ ತಿರುಗಿ ಅದರಲ್ಲಿ ಕೃತತ್ರೇತ ದ್ವಾಪರ ಮುಗಿದು ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗದ ಒಟ್ಟು ಪರಿಮಾಣ 432,000 ವರ್ಷ, ಈಗ ಆದದ್ದು 5,000 ಚಿಲ್ಲರೆ ವರ್ಷ ಅಷ್ಟೆ. ಆದ್ರಿಂದ ಇದರ ಎರಡು ಪಟ್ಟು ತ್ರೇತ ಮತ್ತು ದ್ವಾಪರ ತ್ರೇತ ಕೃತ. ಹೀಗೆ
ಯುಗಗಳ ಪ್ರಮಾಣಗಳಿವೆ. ಇದರಲ್ಲಿ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ದೇವರ ಅವತಾರ ಆಗಿದೆ. ಅದರಲ್ಲಿ ಅತ್ಯಂತ ಪರಿಪೂರ್ಣವಾದ ಅವತಾರ ಅಂತ ನಾವು ಕೃಷ್ಣಾವತಾರವನ್ನು ಹೇಳೋದು. ಯಾಕೆ ಕೇಳಿದೆ? ಎಲ್ಲ ರೀತಿಯ ಒಂದು ಮಹಾತ್ಮೆಯನ್ನು ತೋರಿಸಿದ್ದು ಕೃಷ್ಣಾವತಾರದಲ್ಲಿ. ರಾಮಾವತಾರದಲ್ಲಿ ಒಂದೇ ರೀತಿಯ ಅಂದ್ರೆ ಪೂರ್ಣ ತ್ಯಾಗಮಯವಾದಂತಹ ಒಂದು ಜೀವನವನ್ನು ತೋರಿಸಿದ್ದು ರಾಮಾವತಾರದಲ್ಲಿ. ಕೃಷ್ಣಾವತಾರದ ಎರಡನ್ನೂ ತೋರಿಸಿಬಿಡ್ತಾನೆ ದೇವರು. ಅಂದ್ರೆ ಅಂತೂ ಜನರಿಗೆ ತಿಳಿಸುವುದಕ್ಕೋಸ್ಕರ, ಹೇಗೆ ಬದುಕಬೇಕು ಅಂತ ತಿಳಿಸುವುದಕ್ಕೋಸ್ಕರ ಆದ ಅವತಾರಗಳಲ್ಲಿ ಪ್ರಧಾನವಾದ ಅವತಾರ ರಾಮ ಕೃಷ್ಣರ ಅವತಾರಗಳು. ಬೇರೆ ಯಾವುದೇ ಅವತಾರದಲ್ಲಿ ತುಂಬಾ ಮಹಾತ್ಮೆಗಳನ್ನು ತೋರಿಸಿದ್ರೂ ಹೇಗೆ ಬದುಕಬೇಕು ಅಂತ ತೋರಿಸಿದ ಅವತಾರಗಳಲ್ಲ. ಉದಾಹರಣೆಗೆ ನರಸಿಂಹ ಅವತಾರ ಆಗಿದೆ, ವರಾಹ ಅವತಾರ ಆಗಿದೆ, ವಾಮನ ಅವತಾರ ಆಗಿದೆ, ಪರಶುರಾಮ ಅವತಾರ ಆಗಿದೆ. ಇದರಲ್ಲಿ ತುಂಬಾ ಘಟನೆಗಳನ್ನು ದೇವರು ತನ್ನ ಮಹಾತ್ಮೆಯನ್ನು ತೋರಿಸಿಲ್ಲ. ನರಸಿಂಹಾವತಾರದಲ್ಲಿ ಪ್ರಹ್ಲಾದನ ರಕ್ಷಣೆಗಾಗಿ ಬಂದರು. ಬೇರೆ ಬೇರೆ ಅಲ್ಲಿ ಪ್ರಹ್ಲಾದನಿಗೆ ಕೊಡುವಂತಹ ಉಪಟಳಗಳು, ಹಿರಣ್ಯಕಶಿಪು ಏನು ಉಪಟಳ ಕೊಡ್ತಾನೆ, ಆ ಉಪಟಳಗಳನ್ನೆಲ್ಲ ನೀಗಿಸಬೇಕು ಅಂತ ಪ್ರಹ್ಲಾದನ ರಕ್ಷಣೆಗಾಗಿ ಬಂದದ್ದು. ಅದನ್ನು ಬಿಟ್ಟು ಪ್ರಧಾನ ಕಾರಣ ಅಲ್ಲಿ ನಮಗೆ ಬೇರೆ ಸಿಗೋದಿಲ್ಲ. ಆದರೆ ಈ ರಾಮಾವತಾರ ಕೃಷ್ಣಾವತಾರಗಳಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಋಷಿಗಳ ರಕ್ಷಣೆ, ಉದಾಹರಣೆಗೆ ಈಗ ಅಹಲ್ಯೋದ್ಧಾರ ಇಂಥದ್ದೆಲ್ಲ ನಡು ನಡುವೆ ಬರ್ತದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ದುಷ್ಟ ರಾಕ್ಷಸರು ಅಂತ ಯಾರಿದ್ರು ಅವರ ಸಂಹಾರವೂ ಬರ್ತದೆ. ಆ ರಾಕ್ಷಸರು ಮತ್ತೆ ಪುನಃ ದೇವತೆಗಳು ಗಂಧರ್ವರು ಶಾಪಗ್ರಸ್ತರಾಗಿ ಬಂದದ್ದೂ ಇದೆ, ಅವರ ಉದ್ಧಾರಕ್ಕಾಗಿಯೂ ಇದೆ. ಇನ್ನು ನೇರವಾಗಿ ರಾಕ್ಷಸರೇ ಬಂದದ್ದು ಇದೆ, ರಾವಣ ಕುಂಭಕರ್ಣ ನೇರವಾಗಿ ರಾಕ್ಷಸರೇ ಬಂದದ್ದು. ಅದೇ ವಿರಾಧ ಅಂತ ಬರ್ತಾನೆ, ಅವರೆಲ್ಲ ಶಾಪಗ್ರಸ್ತರಾಗಿ ಬಂದಂತಹ ರಾಕ್ಷಸರು. ಅಂದ್ರೆ ಗಂಧರ್ವರೇ ಶಾಪಗ್ರಸ್ತರಾಗಿ ಬಂದಿರುವಂಥದ್ದು. ಈ ರೀತಿಯಾಗಿ ರಾಮಾವತಾರದಲ್ಲಿ ದೇವರು ಹಲವು ಮಹಾತ್ಮೆಗಳನ್ನು ತೋರಿಸಿದ್ದಾನೆ. ಆ ದೇವರ ಅವತಾರಗಳು ಯಾವಾಗ ಆಗ್ತದೆ ಅಂದ್ರೆ ರಾಮಕೃಷ್ಣ ವೇದವ್ಯಾಸ ಇದು ಪ್ರಮುಖವಾದ ಅವತಾರಗಳು. ಆ ಮೂರು ಅವತಾರಗಳಲ್ಲಿಯೂ ಕೂಡ ದೇವರ ಅತ್ಯಂತ ಪರಮ ಭಕ್ತ ವಾಯುದೇವರು ಕೂಡ ಇಳಿದು ಬಂದಿದ್ದಾರೆ. ದೇವರ ಅವತಾರ ಆದಾಗ ವಾಯುದೇವರು ಇಳಿದು ಬಂದದ್ದಷ್ಟೇ ಅಲ್ಲ, ಬೇರೆ ಬೇರೆ ಕ್ರಿಯೆಗಳಲ್ಲಿ ತೊಡಗಿಲ್ಲ, ದೇವರ ಚಿಂತನೆಯಲ್ಲಿಯೇ ತೊಡಗಿದ್ದಾರೆ. ಅದಕ್ಕೋಸ್ಕರವೇ ನಾವು ಇಂದಿಗೂ ಕೂಡ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳೋದು. ಅದಕ್ಕೆ ಯಾಕೆ ವಾಯುದೇವರನ್ನು ಜೀವೋತ್ತಮ ಅಂತ ಕರಿತೇವೆ ಕೇಳಿದ್ರೆ, ನಾವು ಕೂಡ ಈಗ ಇಳಿದು ಬಂದವರೇ, ಒಂದು ರೀತಿಯಲ್ಲಿ ಜನ್ಮ ನಮ್ಮದು, ಆದರೂ ಕೂಡ ಒಂದು ರೀತಿಯಲ್ಲಿ ದೇವರು ನಮ್ಮನ್ನು ಕೆಳಗೆ ಕಳಿಸಿದ್ದು. ಆದರೆ ನಾವು ಬಂದದ್ದು ಅದಕ್ಕೆ ನಮ್ಮ ಹತ್ರ ಈಗ ಕಾರಣ ಕೇಳಿದರೆ ಏನೋ ಸಾವಿರ ಕಾರಣಗಳನ್ನು ನಾವು ಹೇಳ್ಬೋದು. ಅದಕ್ಕಾಗಿ ಬಂದೆ, ಇದಕ್ಕಾಗಿ ಬಂದೆ, ಯಾಕೆ ನಮಗೆ ಇನ್ನು ಬೇಕಾದಷ್ಟು ಆಗಬೇಕಾಗಿದೆ ಅಂತ, ಏನೋ ಆಗಬೇಕಾಗಿದೆ ಅಂತ ನಮ್ಮ ತಲೆಯಲ್ಲಿ ಇರ್ತದೆ. ಆದರೆ ವಾಯುದೇವರ ಮೂರು ಅವತಾರಗಳಲ್ಲಿ ಈ ಚಿಂತನೆ ಅವರಲ್ಲಿ ಇರಲಿಲ್ಲ ಅಂತೆ. ಒಂದು ಹನುಮಂತ ಮೊದಲ ಅವತಾರ, ಹನುಮದ ಅವತಾರ, ಅದು ರಾಮಾವತಾರ ಕಾಲದಲ್ಲಿ ಆದದ್ದು. ಎರಡನೇ ಅವತಾರ ಆದದ್ದು ಭೀಮನದ್ದು, ಅದು ಕೃಷ್ಣಾವತಾರ ಕಾಲದಲ್ಲಿ ಆದದ್ದು. ಮೂರನೇ ಅವತಾರ ಆದದ್ದು ಮಧ್ವಾವತಾರ, ಅದು ಆದದ್ದು ಕಲಿಯುಗದಲ್ಲಿ ವೇದವ್ಯಾಸರೊಂದಿಗೆ ಆದದ್ದು. ಅಂದ್ರೆ ರಾಮಾವತಾರ ಆದಾಗ ಹನುಮಂತನಾಗಿ ವಾಯುದೇವರು ಬಂದರು, ಕೃಷ್ಣಾವತಾರ ಆದಾಗ ಭೀಮಸೇನಾಗಿ ಬಂದರು, ವೇದವ್ಯಾಸರಾಗಿ ದೇವರು ಬರುವಾಗ ಆಚಾರ್ಯ ಮಧ್ವರಾಗಿ ಬಂದರು. ಇಲ್ಲಿಯೂ ನೋಡಿ ಒಂದು ಇನ್ನೊಂದು ವಿಶೇಷ ಇದೆ. ರಾಮಾವತಾರ ಕಾಲದಲ್ಲಿ ದೇವರು ಪೂರ್ಣ ತ್ಯಾಗವನ್ನು ಹೆಚ್ಚು ತೋರಿಸಿದ್ರು, ಭೋಗದ ಕಡೆಗೆ ಇಲ್ಲ, ತ್ಯಾಗದಲ್ಲಿಯೇ ಹೆಚ್ಚು. ತ್ಯಾಗ ಏನೈಕೆ ಅಮೃತತ್ವ ಮಾನಸು ಆನಸು ಅಂತ ಏನು ಇದೆ ಉಪನಿಷತ್ತಿನ ವಾಕ್ಯವೂ ಇದೆ, ಇದಕ್ಕೆ ಅತ್ಯಂತ ಒಂದು ಪ್ರಾಮುಖ್ಯವನ್ನು ಕೊಟ್ಟು ಅದಕ್ಕೋಸ್ಕರವೇ ಇಳಿದು ಬಂದ ಹಾಗೆ ತೋರ್ತದೆ. ರಾಮಾವತಾರದಲ್ಲಿ ಯಾವುದರಲ್ಲೂ ಅವರು ವಿಶೇಷವಾಗಿ ತೊಡಗಿಸಿಕೊಂಡಿಲ್ಲ. ಅದನ್ನನುಸರಣೆ ಮಾಡಿಕೊಂಡೇ ಹನುಮಂತ ದೇವರು ಬಂದರು, ಅವರು ಕೂಡ ಬ್ರಹ್ಮಚರ್ಯದಲ್ಲೇ ಇದ್ರು. ಹನುಮಂತ ದೇವರಿಗೆ ಮದುವೆಯಾದ ಉಲ್ಲೇಖ ಇಲ್ಲ, ಅಂದರೆ ಅರ್ಥಾತ್ ಸಂಸಾರದಲ್ಲಿ ತೊಡಗಿಸಿಕೊಂಡ ಕಥೆ ಬರೋದಿಲ್ಲ. ಕೇವಲ ರಾಮ ಸೇವೆ, ರಾಮನ ದಾಸ ನಾನು, ಅದಕ್ಕೋಸ್ಕರವೇ ಬಂದವ, ಇಂತಹ ಮಾತುಗಳೇ ಹೆಚ್ಚು. ಆ ಕೆಲಸಗಳನ್ನೇ ಮಾಡಿದ್ದು ಜಾಸ್ತಿ. ಕೊನೆಯ ತನಕವೂ ಕೂಡ ರಾಮದೇವರ ಕೆಲಸ ಸೇವೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದೇ ಜಾಸ್ತಿ. ಕೃಷ್ಣಾವತಾರ ಕಾಲದಲ್ಲಿ ದೇವರು ಗಾರ್ಹಸ್ಥ್ಯಕ್ಕೆ ಹೆಚ್ಚು ಪ್ರಾಮುಖ್ಯವನ್ನು ಕೊಟ್ಟರು. ಅದರಲ್ಲಿ 16,000
ಸ್ತ್ರೀಯರನ್ನು ಮದುವೆಯಾದದ್ದು ಇರಬಹುದು, ಅಥವಾ ಮತ್ತೆ ಪುನಃ ಅಷ್ಟಮಹಿಷಿಯರು ಪಟ್ಟಮಹಿಷಿಯರು ಇರಬಹುದು. ಈ ಎಲ್ಲ ಕಥೆಗಳಲ್ಲಿ ಹೆಚ್ಚು ನಮಗೆ ತೋರುವಂಥದ್ದು ಏನಂದರೆ ಗಾರ್ಹಸ್ಥ್ಯದ ಕಥೆಗಳು ಹೆಚ್ಚು ತೋರುತ್ತವೆ. ಕೃಷ್ಣ ಅಲ್ಲಿ ಲೀಲೆಗಳನ್ನು ಹೆಚ್ಚು ತೋರಿಸಿದ್ದು, ಮಹಿಮೆಗಳನ್ನೇ ಹೆಚ್ಚು ತೋರಿಸಿದ್ದು, ತನ್ನ ಅಭೂತಪೂರ್ವ ಶಕ್ತಿಯನ್ನು ತೋರಿಸಿದ್ದು ದೇವರು, ಅದು ಜಾಸ್ತಿ. ಆದ್ದರಿಂದ ಭೀಮಸೇನ ದೇವರು ಕೂಡ ಆಗ ಇಳಿದು ಬಂದಾಗ 23 ಒಂದಲ್ಲ ಎರಡಲ್ಲ 23 ಮದುವೆ ಆಗಿದ್ದರು, ತ್ರಯೋವಿಂಶತಿ ಅಂತ ಹೇಳ್ತಾರೆ. ಅಂದರೆ ಅದು ನೇರವಾಗಿ ನಮಗೆ ಕಥೆಗಳನ್ನು ನೋಡುವಾಗ, ಮಹಾಭಾರತ ಕಥೆಗಳನ್ನು ನೋಡುವಾಗ ಗೊತ್ತಾಗ್ತದೆ, ನೇರವಾಗಿ ಕೇವಲ ದ್ರೌಪದಿಯದ್ದು ಒಂದು ನಮಗೆ ಕಾಣ ಅನಿಸೋದು, ಮತ್ತೆ ಪ್ರಬಲವಾಗಿ ಅನಿಸೋದು ಕಾಳಿ ಇದ್ದು, ಒಂದು ಭೀಮಸೇನ ದೇವರ ಪತ್ನಿ ಕಾಳಿ ಇತ್ತು ಒಬ್ಬಳಿದ್ದು, ಈ ರೀತಿಯಾಗಿ ನೇರವಾಗಿ ಕಾಣಿಸೋದು ಅಷ್ಟೇ. ಆದರೆ 23 ಮದುವೆ ಆಗಿದ್ದರು ಅಂತ ಉಲ್ಲೇಖ ಬರ್ತದೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಅದೇ ಮುಂದಕ್ಕೆ ವೇದವ್ಯಾಸರಾಗಿ ಬಂದರು. ವೇದವ್ಯಾಸರಾಗಿ ವೇದಗಳನ್ನು ವಿಭಾಗ ಮಾಡಿ ಮನುಷ್ಯರಿಗೆ ಏನು ಗ್ರಾಹ್ಯ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ, ಗ್ರಹಣ ಶಕ್ತಿ ಕಡಿಮೆ ಇದೆ ಅಂತ ಹೇಳುವ ಕಾರಣಕ್ಕೋಸ್ಕರ ವೇದಗಳನ್ನು ಬೇರೆ ಬೇರೆ ರೀತಿಯಾಗಿ 4 ವಿಭಾಗ ಮಾಡಿ ಅದನ್ನು ಪುನಃ ಸಬ್ ಡಿವಿಷನ್ ಅದರಲ್ಲಿ ಪುನಃ ವಿಭಾಗವನ್ನು ಮಾಡಿದರು. ನಮ್ಮ ಒಂದು ಮನಸ್ಸಿಗೆ ಅಥವಾ ನಮ್ಮ ಬುದ್ಧಿಗೆ ನಿಲುಕುವಂಥದ್ದಲ್ಲ ಅಂತ ಹೇಳುವ ಒಂದು ವಿಚಾರದಿಂದಾಗಿ ಅದರ ವಿಭಾಗ ಮಾಡಿದ. ಆದ್ದರಿಂದಲೇ ವೇದಾನ್ ವ್ಯಸ್ಯತಿ ಇದು ವೇದವ್ಯಾಸ, ಅದನ್ನು ವಿಭಾಗ ಮಾಡಿದ್ರಿಂದಲೇ ವೇದವ್ಯಾಸದಂಥವರಿಗೆ ಹೆಸರು, ಇಲ್ಲದಿದ್ದರೆ ಬಾದರಾಯಣ ಅಂತ ಹೆಸರಿದೆ ವೇದವ್ಯಾಸರಿಗೆ. ಬೇರೆ ಬೇರೆ ಹೆಸರುಗಳು, ಕೃಷ್ಣದ್ವೈಪಾಯನ ಅಂತ ಹೆಸರಿದೆ, ಅವರು ಹುಟ್ಟುವಾಗ ಅವರಿಗೆ ಕೃಷ್ಣದ್ವೈಪಾಯನ ಅಂತ ಕರೆದದ್ದು ಶಾಸ್ತ್ರದಲ್ಲಿ. ನಂತರ ವೇದವ್ಯಾಸರಂತ ಹೆಸರು ಬಂದದ್ದು, ಅವರ ಕ್ರಿಯೆಯಿಂದಾಗಿ ಬಂದ ಹೆಸರು ವೇದವ್ಯಾಸ ಅಂತ. ಅಂದರೆ ವೇದಗಳನ್ನು ಪೂರ್ಣ ವಿಭಾಗ ಮಾಡಿ, ಆ ವೇದಗಳನ್ನು ವಿಭಾಗ ನೋಡಿದ್ರೆ ಮತ್ತೆ ಪುನಃ ನಮಗೆ ಪ್ರಾಯ ತಲೆಬಿಸಿ ಆಗ್ತದೆ. ಯಾಕಂದ್ರೆ ಋಗ್ವೇದದಲ್ಲಿ ಪುನಃ 24 ವಿಂಗಡಣೆ ಮಾಡಿದ್ರು, ಯಜುರ್ವೇದದಲ್ಲಿ 100, ಸಾಮವೇದದಲ್ಲಿ 100, ಹೀಗೆ 1000, ಹೀಗೆ ಅಂದ್ರೆ ಬೇರೆ ಬೇರೆ ವೇದಗಳಲ್ಲಿ 4 ವೇದಗಳಲ್ಲಿ ಬೇರೆ ಬೇರೆ ವಿಭಾಗ ಇತ್ತು, ಎಲ್ಲವೂ ಈಗ ನಾಶ ಆಗಿದೆ. ಈಗ ಉಳಿದದ್ದು ಋಗ್ವೇದದ ಪ್ರಮುಖವಾಗಿ ಉಳಿದದ್ದು ಎರಡು, ಶಾಕಲ ಭಾಷ್ಕಲ ಅಂತ ಎರಡು ಸಂಹಿತೆಗಳು ಉಳಿದಿವೆ. ಯಜುರ್ವೇದದಲ್ಲೂ ಕೃಷ್ಣ ತೈತರಿಯ, ಅದೇ ಶುಕ್ಲ ತೈತರಿಯ ಈ ರೀತಿಯಾಗಿ ಉಳಿದು ಕೃಷ್ಣ, ಅದರಲ್ಲಿ ಶುಕ್ಲ ಕೃಷ್ಣ ಅಂತ ಹೀಗೆ, ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಹೀಗೆ ವಿಭಾಗ ಒಂದು 2-3 ತುಂಬ ಪ್ರಬಲವಾಗಿ ಉಳಿದಿದೆ. ಸಾಮವೇದದಲ್ಲೂ ಕೂಡ ಜೈಮಿನಿಯ ಶಾಖೆ, ಗೌತಮ ಶಾಖೆ, ರಾಣಾಯಣೀಯ ಶಾಖೆ ಅಂತ ಹೀಗೆ 2-3 ಉಳಿದಿದೆ. ಆ ಪಾಠಗಳು ಕೂಡ ಈಗ ನಾಶ ಆಗ್ತಾ ಬರ್ತವೆ. ಅಂದರೆ ಅಧ್ಯಯನದ ಕೊರತೆಯಿಂದ, ಅಧ್ಯಾಪನದ ಕೊರತೆಯಿಂದ ಎಲ್ಲವೂ ನಾಶ ಆಗ್ತಾ ಬರ್ತವೆ. ಅಂದರೆ ಆಗಿನ ಕಾಲದಲ್ಲಿ ವೇದವ್ಯಾಸರು ಬಂದದ್ದೇ ಜ್ಞಾನಕ್ಕಾಗಿ. ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರನ್ನಿಟ್ಟುಕೊಂಡು ಪ್ರಮುಖವಾಗಿ ದೇವರ ಅವತಾರ ಮಾಡಿದ್ದು ಎಂಬುದನ್ನು ತಿಳಿಸೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ. ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಇದು ಮನುಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚಯದ ಹೈತುಕಂ ಅಂತ ಇರೋದು. ಇದು ಭಾಗವತದ ಮಾತು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ದೇವರಲ್ಲಿ ನಾವು ಭಕ್ತಿ ಮಾಡೋದ್ರಿಂದ ನಮಗೇನು ದೊರಕ್ತದೆ? ನಾವು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಬಹುದು, ಅದು ಬೇಕು ಇದು ಬೇಕು, ಅಥವಾ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡಿದ ಹಾಗೆ ಮಾಡಬಹುದು, ಅದು ನಿಜವಾದ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ, ಯಾವ ಭಕ್ತಿ ಹರಿಯಿತರ ವಸ್ತುಗಳಲ್ಲಿ ವೈರಾಗ್ಯವನ್ನು ಹುಟ್ಟಿಸ್ತದೋ ಅದು ನಿಜವಾದ ಭಕ್ತಿ. ಉಳಿದದ್ದು ಬೇಡ ಅಂತ ನಮಗೆ ಯಾವಾಗ ಕಾಣಿಸ್ತದೋ ಅದು ದೇವರಲ್ಲಿ ಇರುವಂತಹ ನಿಜವಾದ ಭಕ್ತಿ. ನಮಗೆ ಅಲ್ಲಿ ನಮಗೆ ಗೊತ್ತಾಗ್ತದೆ ನಾನು ಮಾಡಿರುವ ಭಕ್ತಿ ಅದು ಸರಿಯಾದ ಮಾರ್ಗದಲ್ಲಿದೆಯಾ ಅಥವಾ ತಪ್ಪು ಮಾರ್ಗದಲ್ಲಿದೆಯಾ, ನಾನು ಮಾಡಿದ್ದು ಸರಿಯಾದ ಭಕ್ತಿಯಾ ಹೌದಾ ಅಲ್ವಾ ಅಂತ ನಿಮಗೆ ತಿಳ್ಕೊಳ್ಬೇಕಾದ್ರೆ ಏನು ಕಷ್ಟ ಇಲ್ಲ. ನೀವು ನಿತ್ಯ ಭಜನೆ ಮಾಡುವಾಗ, ಭಜನೆ ಮಾಡ್ತಾ ಇದ್ರೆ 1 ತಿಂಗಳೋ 2 ತಿಂಗಳೋ 1 ವರ್ಷವೋ ಆದಾಗ ಉಳಿದದ್ದು ಯಾವುದು ಬೇಡ, ತಿನ್ನುವುದು ಕಡಿಮೆ ಮಾಡುವ ಅಂತ ತೋರಿದ್ರೆ ಇದು ನಿಜವಾದ ಭಕ್ತಿ ಉದ್ಭವ ಆಗ್ತಾ ಇದೆ ಅಂತರ್ಥ. ಅಥವಾ ವಿಷಯ ವಸ್ತುಗಳಲ್ಲಿ ಅದು ಬೇಡ, ತುಂಬ ತೊಡಗಿಸಿಕೊಳ್ಳೋದು, ತುಂಬ ಮಾತಾಡೋದು ಬೇಡ, ತುಂಬ ತೊಡಗಿಸಿಕೊಳ್ಳೋದು ಬೇಡ, ಇಂಥದ್ದು ನಿಮಗೆ ವೈರಾಗ್ಯ ಬಂದರೆ ನಿಜವಾದ ಭಕ್ತಿ ನೀವು ಮಾಡ್ತಾ ಇದ್ದೀರಿ, ಸರಿಯಾದ ದಾರಿಯಲ್ಲೇ ಇದ್ದೀರಿ ಅಂತರ್ಥ. ಅದಕ್ಕೆ ಹೇಳಿದ್ರಲ್ಲಿ ಜನಯತ್ಯಾಶು ವೈರಾಗ್ಯಂ, ನಿಜವಾದ ಭಕ್ತಿ ನಾವು ದೇವರಲ್ಲಿ ಮಾಡೋದಂದ್ರೆ ಇತರ ವಸ್ತುಗಳಲ್ಲಿ, ದೇವರನ್ನು ಬಿಟ್ಟು ಇತರ ವಸ್ತುಗಳಲ್ಲಿ ನಮಗೆ ವೈರಾಗ್ಯವನ್ನು ತಂದುಕೊಡ್ಬೇಕು. ಅದು ತಂದು ಕೊಡ್ಲಿಲ್ಲೋ, ಭಕ್ತಿ ಮಾಡಿದ ಕ್ಷಣ ಜಾಸ್ತಿ ಆಗ್ತಾ ಇದೆಯೋ ಇಚ್ಛೆ, ಆ ಭಕ್ತಿ ಸರಿಯಾದ ರೂಟಲ್ಲಿ ಇಲ್ಲ ಅಂತರ್ಥ. ಅದು ಸರಿಯಾದ ಮಾರ್ಗದಲ್ಲಿ ಇಲ್ಲ, ನಾವು ಮಾಡ್ತಾ ಇರುವ ಭಕ್ತಿ ಏನೋ ದಾರಿ ತಪ್ತಾ ಇದೆ ಅಂತರ್ಥ. ಒಂದು ವೈರಾಗ್ಯವನ್ನು ಹುಟ್ಟಿಸ್ಬೇಕು, ಅಂದರೆ ಬೇಡ ಅಂತ ಕಾಣಿಸ್ಬೇಕು, ದೇವರು ಮಾತ್ರ ಬೇಕು ಅಂತ ಕಾಣಿಸ್ಬೇಕು, ಇದು ಸರಿಯಾದ ಭಕ್ತಿ. ಇನ್ನೊಂದು ಜ್ಞಾನಂಚ ಯದ ಹೈತುಕಂ, ಯಾವುದೇ ಕಾರಣ ಇಲ್ಲದೆ ನಾವು ಓದಬೇಕು, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರೂ ನಾವು ಓದ್ತೇವೆ ನೋಡಿ, ದೇವರ ಬಗ್ಗೆ ತಿಳ್ಕೊಳ್ತೇವೆ, ಯಾಕೆ ತಿಳ್ಕೊಳ್ಳೋದು? ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತಲ್ಲ, ಯಾವುದೋ ಒಂದು ಪದವಿಯ ಆಸೆಯಿಂದ ಹೋಗಿ ಓದ್ತೇವೆ. ಆಮೇಲೆ
ಐದು ದಿವಸಕ್ಕೆ ಹಂಗ ತುಮಕ ಜೈ ವಿಠಲ ಮಂತಾಜಿ ಪಾಯಪ್ಪ ಸಂಜೆ ಸಾಡಿ ಆಡ್ದಕ್ಕೂ ನೋಡ್ತೇನೆ ಅಮ್ಗೆ ಅಲ್ಲಿ ಭೇಟಿ ಜೈ ವಿಠಲ್ ಹರಿ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ವಿಠಲ ಜಪಾಯಿ ಸರಾರಲಿ ವೀತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.